ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸರ್ಕಾರದ ಮುಂದೆ ಪ್ರಮುಖವಾಗಿ ನಾನು ಎರಡು ಬೇಡಿಕೆಗಳನ್ನ ಮುಂದೆ ಇಟ್ಟಿದ್ದೀನಿ. ಎಸ್ ಆನಂದ್ ಸಿಂಗ್ ಈ ಒಂದು ಬೇಡಿಕೆಯನ್ನ ಮುಂದೆ ಇಟ್ಟಿದ್ದಾರೆ. ಸೊ ಅದನ್ನ ವಿಷದ ಪಡಿಸಿದ್ದಾರೆ. ಸರ್ಕಾರದ ಮುಂದೆ ಪ್ರಮುಖವಾದಂತಹ ಎರಡು ಬೇಡಿಕೆಯನ್ನ ಇಟ್ಟಿದ್ದೀನಿ. ಜಿಂದಾಲ್ ಸೇರಿದಂತೆ ಯಾವುದೇ ಕಾರ್ಖಾನೆಗೆ ಲೀಸ್ ಕಮ್ ಸೇಲ್ಗೆ ಕೊಡಬಾರದು. ಆ ರೀತಿಯಾಗಿ ಯಾವುದೇ ಒಂದು ಒಪ್ಪಂದದ ಪತ್ರವನ್ನು ಮಾಡಿಕೊಳ್ಳಕೂಡದು. ಯಾಕೆಂದ್ರೆ ಜಿಂದಾಲ್ ವಿಚಾರವಾಗಿನೇ ಪ್ರಮುಖವಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಆನಂದ್ ಸಿಂಗ್ ಹೇಳಿದ್ರು. ಈಗ ಮತ್ತೆ ಅದನ್ನೇ ಪುನರುಚ್ಚರಿಸಿದ್ದಾರೆ. ಸರ್ಕಾರ ಏನು ಆದೇಶ ಹೊರಡಿಸುತ್ತೋ ಇದ್ರ ಬಗ್ಗೆ ಕಾದು ನೋಡ್ತೀನಿ, ನನ್ನ ಬೇಡಿಕೆ ಈಡೇರಿಸುವವರೆಗೂ ನನ್ನ ನಿರ್ಧಾರವನ್ನು ಬದಲಾಯಿಸೋದಿಲ್ಲ ಅಂತ ಆನಂದ್ ಸಿಂಗ್ ಈ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಮತ್ತೊಮ್ಮೆ ರಾಜೀನಾಮೆಯನ್ನು ಅಂಗೀಕರಿಸಬೇಕು ಅಂತ ನಾನು ಮನವಿ ಮಾಡಿಕೊಳ್ತೀನಿ ಅಂತ ಆನಂದ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ. ಶಾಸಕರ ರಾಜೀನಾಮೆ ವಿಚಾರ ನನಗೆ ಯಾವುದೇ ಸಂಬಂಧ ಇಲ್ಲ. ಬಳ್ಳಾರಿಯಲ್ಲಿ ಶಾಸಕ ಆನಂದ್ ಸಿಂಗ್ ಈ ಹೇಳಿಕೆಯನ್ನು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಯಾವುದೇ ಕಾರ್ಖಾನೆಗಳಿಗೆ ಜಿಂದಾಲ್ ಸೇರಿದಾಗೆ ಲೀಸ್ ಕಮ್ ಸೇಲ್ಗೆ ಕೊಡಕೂಡದು. ಈ ನಿರ್ಧಾರವನ್ನು, ಈ ನನ್ನ ಮನವಿಯನ್ನು ಆಲಿಸೋದಾದರೆ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಧ್ಯಮದವರು ಊಹಿಸಿಕೊಂಡು ಬಹಳಷ್ಟು ಪ್ರಶ್ನೆಗಳು ತಾವು ಕೇಳ್ತೀರಿ, ಕೇಳುವಂಥ ಹಕ್ಕು ತಮಗೆ ಇದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಾನು ಎರಡು ಬೇಡಿಕೆ ಸರ್ಕಾರದ ಮುಂದೆ ಇಟ್ಟಿದ್ದೀನಿ. ತಾವೇನು ಭೂಮಿ ಕೊಡ್ತಾ ಇದ್ದೀರಿ, ಜಿಂದಾಲ್ ಅಂತ ಬೇರೆ ಕಾರ್ಖಾನೆಗಳೇ ಇರಲಿ, ನಾನು ಬರೀ ಜಿಂದಾಲ್ ಅಂತ ಹೇಳಿದ ತಕ್ಷಣ ಆನಂದ್ ಸಿಂಗ್ ಅವರಿಗೆ ಜಿಂದಾಲ್ ಜೊತೆಗೆ ಬೇರೆದೇ ಒಂದು ಅವ್ರ ನಡುವೆ ಒಂದು ವೈಮನ್ಸ್ ಇದೆ ಅನ್ನೋದು ವಿಚಾರ ಬರುತ್ತೆ. ನಾನು ಜಿಂದಾಲ್ ಅಂತೇಳಿ ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ, ಜಿಂದಾಲ್ಗೆ ಕೊಟ್ಟಿರ್ತಕ್ಕಂಥ ಜಿಂದಾಲ್ ಜೊತೆಗೆ ಬೇರೆ ಕಾರ್ಖಾನೆಗಳಿಗೂ ಕೊಡಬೇಕಾದ್ರೆ ಲೀಸ್ ಕಮ್ ಸೇಲ್ ಡೀಲ್ ಕೊಡಬಾರ್ದು. ಇವತ್ತು ಉದಾಹರಣೆ ಒಂದು ಮಾತು ಹೇಳ್ತೇನೆ ನಾನು ನಿಮಗೆ. ಈಗ ನೀವು 1,22,000 ರೂಪಾಯಿಗೆ ಒಂದು ಎಕರೆಯನ್ನು ಸರ್ಕಾರಿ ಭೂಮಿಯನ್ನು ಕೊಡ್ತಾ ಇದ್ದೀರಿ. ಇವತ್ತು 1,22,000 ತಾವು ಡಿವೈಡ್ ಮಾಡಿ ಒಂದು ಎಕರೆಗೆ 43,560 ಚದರಡಿಗೇನೋ ಅಂದಾಜು ಬರುತ್ತೆ. ಅದನ್ನು ಡಿವೈಡ್ ಮಾಡಿದ್ರೆ 35 ಪೈಸೆಗೆ ಒಂದು ಚದರಡಿ ಇವತ್ತು ಪ್ರಪಂಚದಲ್ಲಿ ಎಲ್ಲಾದರೂ ಸಿಗುತ್ತಾ? ತಾವೇ ಆಲೋಚನೆ ಮಾಡಿರಿ. ಮಾಧ್ಯಮದ ಮಿತ್ರರು ಇದ್ದಾರೆ, ದೊಡ್ಡ ದೊಡ್ಡ ಏನಂತಾರ ಪಂಡಿತರಿದ್ದಾರೆ ಇದರಲ್ಲಿ. ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಾರಾ ಅಂದ ತಕ್ಷಣನೇ ಸರ್ಕಾರದ ಭೂಮಿ 35 ಪೈಸೆನಲ್ಲಿ ಒಂದು ಚದರಡಿ ಕೊಡ್ತಾರಂದ್ರೆ ಯಾವ ನ್ಯಾಯ? ನಾವೇನು ಹೇಳ್ತಾ ಇದ್ದೀವಿ, 1,000 ಎಕರೆ ಕೊಡಿ, ನಾವು ವಿರೋಧ ಮಾಡ್ತಾ ಇಲ್ಲ. ಅಂದರೆ ಲೀಸ್ಗೆ ಕೊಡಿ, 50 ವರ್ಷ ಕೊಡಿ, 30 ವರ್ಷ ಕೊಡಿ, 99 ಇಯರ್ಸ್ಗೆ ಕೊಡಿ. ಮತ್ತೆ ಅದು ಕಾರ್ಖಾನೆ ಯಾವತ್ತೊಂದು ದಿವಸ ಬಂದಾಗುತ್ತೋ ಆ ಭೂಮಿ ಮತ್ತೆ ವಾಪಸ್ಸು ಸರ್ಕಾರಕ್ಕೆ ಸೇರಬೇಕು. ಅದರ ಜೊತೆಗೆ ವಿಜಯನಗರ ಜಿಲ್ಲೆಯ ಬೇಡಿಕೆ ಬಹು ವರ್ಷದಿಂದ ನಿನಗೆ ಬಿದ್ದಿದೆ. ಆ ಕಾರಣಕ್ಕಾಗಿ ನಾನು ಈ ಎರಡು ಮನವಿ ನಾನು ಸರ್ಕಾರಕ್ಕೆ ಮಾಡಿಕೊಂಡಿದ್ದೀನಿ. ಮುಖ್ಯಮಂತ್ರಿ ಜೊತೆಗೂ ನಾನು, ಅವರು ಅಮೆರಿಕಾದಿಂದ ಇದ್ದಾಗ ಅಮೆರಿಕಾದಿಂದ ನನಗೆ ಸಂಪರ್ಕ ಮಾಡಿದರು. ಮಾಡಿದ ಮೇಲೆ ಅವರು ನನಗೆ ಹೇಳಿದರು, ಆಯಿತು ಆನಂದ್ ಸಿಂಗ್ ನಾನು ಬಂದ ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂತ ಹೇಳಿ. ಖಂಡಿತವಾಗ್ಲೂ ಈಗ ವಿಚಾರ ಮಾಡೋಕ್ಕಿಂತ ಮುಂಚೆ ನಾನು ಚರ್ಚೆಗಂತೂ ಹೋಗಲ್ಲ. ನಾನು ಏನು ಮನವಿ ಮಾಡಿದ್ದೀನಿ ಅದು ಆದೇಶ ಹೊರಡಿದ ಮೇಲೇ